ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೆಲ್ಲ ಮಾತಾಡ್ಸಿ ನಮ್ಮನ್ನು ಕರೆಸ್ಬಿಟ್ಟು ನಮ್ಮ ಬಾಯಿಜಾನ್ ಬಗ್ಗೆ ಮಾತಾಡಲಿ ಅನ್ನೋ ಜನ ಸುಮ್ಮನೆ ನನಗೆ ಗೊತ್ತು ನೀವು ಮಾತಾಡೇ ಮಾತಾಡ್ತೀರಾ ಅಂತ. ಸೊ ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಇಡೀ ಕರ್ನಾಟಕ ಮಾತಾಡ್ತಾ ಇದೆ ನೋಡಿ. ಅಲ್ಲಿ ನೋಡಿದ್ರೆ ಹೆಂಗಿದೆ ಕ್ರಾಂತಿ? ಕ್ರಾಂತಿನೇ ಹೆಂಗಿದೆ ಕ್ರಾಂತಿ? ಕ್ರಾಂತಿನೇ ಉತ್ತರ ಕರ್ನಾಟಕದ ಮಂದಿಗೆ ಶರಣು. ಉತ್ತರ ಕರ್ನಾಟಕದ ಬಗ್ಗೆ ಹೆಮ್ಮೆ ಅನ್ಸೋದು ಯಾವ್ದು ಗೊತ್ತಾ? ಇವತ್ತು ನೀವು ಯಾರದೇ ಮನೆಗೆ ಹೋಗ್ಲಿ, ಬರೀ ಉತ್ತರ ಕರ್ನಾಟಕದಲ್ಲಿ ಮಾತ್ರನೇ ಹೆಣ್ಮಕ್ಳು ತಲೆಗೆ ಸೆರಗೋದ್ಕೊಂಡು ಯಾರಾದ್ರೂ ಬಂದ್ರೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡೋಂತ ಸಂಪ್ರದಾಯ. ಅದಕ್ಕೋಸ್ಕರನೇ ರಾಷ್ಟ್ರ ಧ್ವಜವನ್ನ ನೇಯುವಂತ ಹಕ್ಕು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಪ್ರೇಮ್ ಸರ್. ನೀವು ಇಲ್ಲ, ನಾನು ನಮ್ಮ ಬಾಯಿಜಾನ್ ಬಗ್ಗೆ ಮಾತಾಡ್ಬೇಕು. ಬಾಯಿಜಾನ್ ಸಲಾಮ್ ಅಲೈಕುಮ್. ಏನಂದ್ರೆ ಎಲ್ಲರೂ ಕೇಳ್ತಾರೆ ಯಾಕೆ ಅವ್ರನ್ನ ಬಾಯಿಜಾನ್ ಅಂತೀರಾ ಬಾಯಿಜಾನ್ ಅಂತೀರಾ ಅಂತ. ಅದಕ್ಕೊಂದು ರೀಸನ್ ಇದೆ ಅಣ್ಣ. ಊನಣ್ಣ ಡಿ ಬಾಸ್ ಬಗ್ಗೆನೆ ಮಾತಾಡ್ತಾ ಇರೋದು. ಒಂದೇ ನಿಮಿಷ ಡಿ ಬಾಸ್ ಬಗ್ಗೆನೆ ಮಾತಾಡ್ತಾ ಇರೋದು, ಸುಮ್ಮನೆ ಇದ್ರೆ ಹೇಳ್ತೀನಿ. ನನ್ನ ಜೊತೆ ಜೊತೆ ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ರು. ಆಗ ನನ್ನ ಹತ್ರ ಕಾರ್ ಇರಲಿಲ್ಲ. ಸರಿ, ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ರು ಕಾರ್ ಬರುತ್ತೆ ಬಂದ್ಬಿಡು ಅಂತ ಹೇಳಿದ್ರು. ನಾನು ನನ್ನ ಫ್ರೆಂಡ್ ಕಾರ್ಗೆ ಹೇಳಿದೆ ನನ್ನ ಫ್ರೆಂಡ್ ಕಾರಲ್ಲಿ ಹೋಗ್ಬೇಕಂತ. ಅವ್ನು ಬರೋದೇನ ಲೇಟ್ ಆಯ್ತು. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿ ಯಾಕೆ ಇನ್ನೂ ಹೊರಟಿಲ್ವಾ ಅಂದ್ರು. ಇಲ್ಲ, ನನ್ನ ಫ್ರೆಂಡ್ ಕಾರ್ ಹೇಳಿದ್ದೀನಿ ಬರುತ್ತೆ ಅಂದೆ. ಇಲ್ಲ, ಬಂದಿದೆ ನೋಡು ಮನೆ ಆಚೆ ಅಂದ್ರು. ನಾನು ಯಾರಿದು? ಓಕೆ, ಪ್ರೊಡಕ್ಷನ್ ಅವ್ರ ಕಾರ್ ಕಳ್ಸಿರ್ಬೇಕು ಅಂತ. ಹೊರಗಡೆ ಹೋದ್ರೆ ಅವರೇ ಬಳಸ್ತಾ ಇದ್ದಂತ ಓನ್ ಕಾರು, ಅವ್ರು ಬಳಸ್ತಾ ಇದ್ದಂತ ಓನ್ ಕಾರ್ನ ನಾನು ಕಳ್ಸಿಕೊಟ್ಟಿದ್ರು. ಹೌದು, ನಾನು ಅನ್ಕೊಂಡಿದ್ದು ಏನ್ ಕರಿಬೇಕು ಹೋದ್ರೆ, ಫಸ್ಟ್ ಮೀಟ್ ನಂದು ದರ್ಶನ್ ಭಯ, ಅದು ಏನ್ ಕರಿಬೇಕು ಅವ್ರನ್ನ ಹೋದ್ರೆ? ದರ್ಶನ್ ಸರ್ ಅಂತ ಕರಿಬೇಕಾ, ದರ್ಶನ್ ಅಣ್ಣ ಅಂತ ಕರಿಬೇಕಾ, ಏನ್ ಕರಿಬೇಕಂತ ಅವತ್ತು ನನ್ನ ಮನ್ಸಲ್ಲಿ ಬಂದಿದ್ದು ಬಾಯಿಜಾನ್ ಕರೆಕ್ಟ್ ಅಂತ. ಸೊ ಅದಕ್ಕೆ ಅವತ್ತಿಂದ ನಾನು ಅವ್ರನ್ನ ದರ್ಶನ್ ಬಾಯಿಜಾನ್ ಅಂತಾನೆ ಕರಿತೀನಿ. ಇವತ್ತು ಅಷ್ಟೇ ಪ್ರೀತಿಯಿಂದ ಅವ್ರು ನಮ್ಮನ್ನ ನೋಡ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿದ್ರೆ ನಾವಲ್ಲ ಯಾರೇ ಆಗ್ಲಿ ಹೊಟ್ಟೆ ತುಂಬಾ ಅಲ್ಲ ಗಂಟ್ಲು ತುಂಬಾ ತಿನ್ಸೋವರೆಗೂ ಬಿಡಲ್ಲ ಅವ್ರು. ಅದು ಅವರ ಹೆಗ್ಗಳಿಕೆ. ಸೊ ಹಾಗಾಗಿ ಬನಾರಸ್ ಟೀಮ್ಗೆ ಒಳ್ಳೇದಾಗ್ಲಿ. ಜಯದ್, ನಮ್ ಕಡೆಯಿಂದ ಏನೇ ಪ್ರಮೋಷನ್ ಬೇಕಿದ್ರು ಎನಿ ಟೈಮ್ ನಾವು ನಿಮ್ ಜೊತೆಗೆ ಇರ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ವೇದಿಕೆ ಕರೆದಂತ ನನ್ನ ಆತ್ಮೀಯ ಸ್ನೇಹಿತ ತರುಣ್ ಸುಧೀರ್, ತರುಣ್ ಶಿವಪ್ಪ ಅವರಿಗೆ, ಮತ್ತೆ ಜಯಣ್ಣ ಡೈರೆಕ್ಟರ್ಗೆ, ಜಯದ್ ಖಾನ್ ಅವ್ರಿಗೆ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಜೈ ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್ ಪ್ರೇಮ್ ಸರ್. ಥ್ಯಾಂಕ್ ಯು ವೆರಿ ಮಚ್.